ಎಲ್ಲರಿಗು ನಮಸ್ಕಾರ ಒಂದ್ಸತಿ ಒಂದು ಘೋಷಣೆ ಹಾಕೋಣ ನೋಡೋಣ ರಾಹುಲ್ ಜಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತು ಕೂಡ ಬಂಗಾರಪ್ಪಜಿ ಅವರಿಗೆ ಶಕ್ತಿ ಕೊಟ್ಟಿರತಕ್ಕಂತ ತೀರ್ಥಹಳ್ಳಿಗೆ ಎಸ್ ಬಂಗಾರಪ್ಪ ಅವರಿಗೆ ಓಕೆ ರಾಹುಲ್ ಜಿ ಅವರು ಆಗ್ಲೇ ಲ್ಯಾಂಡ್ ಆಗಿದ್ದಾರೆ ನಾನು ಹೆಚ್ಚು ಏನು ಮಾತಾಡೋಕೆ ಹೋಗಲ್ಲ ನಾನು ಇಲ್ಲಿ ಬಂದಾಗೆಲ್ಲ ಒಂದು ನಮಗೆ ನೆನಪು ಏನಂತ ಹೇಳಿದ್ರೆ ನಮ್ಮ ತಂದೆಯವರು ಅವರು ಕೊನೆ ಜೀವನದಲ್ಲಿ ಸೋತಿರಬಹುದು ಚುನಾವಣೆಯಲ್ಲಿ ಆದರೆ ತೀರ್ಥಹಳ್ಳಿ ಜನರು ನಮ್ಮ ತಂದೆಯವರನ್ನ ಸೋಲಿಸಲಿಲ್ಲ 6000 ಜನರಲ್ಲಿ ಇವತ್ತು 6000 ಜನರ ಲೀಡ್ ಅಲ್ಲಿ ಬಂಗಾರಪ್ಪಜಿ ಅವರನ್ನು ಗೆಲ್ಲಿಸಿದ್ರಿ ನಾನು ಇಷ್ಟೇ ಹೇಳೋದು ಸನ್ಮಾನ್ಯ ಕಿಮ್ಮನೆ ಅವರನ್ನ ನಿಮ್ಮಡಿಲಿಗೆ ಕಾಂಗ್ರೆಸ್ ಪಕ್ಷ ಹಾಕಿದೆ ಅವರ ಜೊತೆಗೆ ಮಂಜುನಾಥ್ ಗೌಡರು ಕೂಡ ನಿಮ್ಮಡಿಲಲ್ಲೇ ಇದ್ದಾರೆ ಅಂತ ಅನ್ಕೊಂಡ್ಬಿಟ್ರಿ ಅವರು ಇಬ್ರು ಒಬ್ಬರು ಗೆದ್ರೆ ನಿಮಗೆ ಇಬ್ರು ಎಂಎಲ್ಎ ಸಿಗ್ತಾರೆ ಕೆಲಸ ಮಾಡೋದಕ್ಕೆ ಮಧು ಬಂಗಾರಪ್ಪನು ನಿಮ್ಮ ಜೊತೆಗೆ ಇರ್ತಾರೆ ಇವತ್ತು ಕೂಡ ರಾಜ್ಯದಲ್ಲಿ ಬಂಗಾರಪ್ಪಜಿ ಅವರು ನೆನೆಸ್ಕೊಂಡು ಮಾಡ್ತಾರೆ ಅಂದ್ರೆ ವಿಶೇಷವಾಗಿ ನಿಮ್ಮ ತೋಟದಲ್ಲಿ ಏನಾದ್ರು ತೀರ್ಥಹಳ್ಳಿ ನಿಮ್ಮ ತೋಟ ಹಸರಿದೆ ಅಂದ್ರೆ ಅದು ಬಂಗಾರಪ್ಪಜಿ ಅವರು ಪುಕ್ಷಟೆ ಕರೆಂಟ್ ಇಂದ ಅಂತಕ್ಕಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ನಾನು ಹೆಚ್ಚು ಭಾಷಣ ಮಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ಇಲ್ಲೆಲ್ಲ ಕೆಲವು ಕಾರ್ಯಕ್ರಮಗಳು ಇರ್ತವೆ ಬೇಕಾದಷ್ಟು ಸತಿ ನಾನು ಬರ್ತೀನಿ ಮುಂದೆ ಬರ್ತೀನಿ ಮತ್ತೆ ಆದರೆ ಅತಿ ಹೆಚ್ಚಿನ ಮತದಲ್ಲಿ ಕಿಮ್ಮನೆ ಅವರನ್ನ ಗೆಲ್ಲಿಸಬೇಕು ಈ ಸಂದೇಶ ಬರೀ ನಮ್ಮ ತೀರ್ಥಹಳ್ಳಿಗಲ್ಲ ಶಿವಮೊಗ್ಗ ಜಿಲ್ಲೆಗಲ್ಲ ಇಡೀ ರಾಜ್ಯಕ್ಕೆ ಮುಂಬರುವಂತಕ್ಕಂಥ ಚುನಾವಣೆ 2024ಕ್ಕೆ ನಮ್ಮ ರಾಹುಲ್ ಜಿ ಅವ್ರನ್ನ ಉನ್ನತ ಸ್ಥಾನದಲ್ಲಿ ಕೂರಿಸ್ತಕ್ಕಂಥ ಶಕ್ತಿ ಇವತ್ತು ನಿಮ್ಮಿಂದ ಶುರು ಆಗಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ನ್ಯೂಸ್